ಹಾಯ್ ಗೈಸ್ ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್ ಮೂರು ಜನ ಫ್ರೆಂಡ್ಸ್ ರಾತ್ರಿ ಸಿನಿಮಾ ನೋಡಿ ಮನೆಗೆ ಹೋಗುವಾಗ ಪೊಲೀಸರು ವೆಹಿಕಲ್ ಚೆಕ್ ಮಾಡ್ತಿರೋದನ್ನ ನೋಡಿ ಎಲ್ಲಿ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ಕೇಸ್ ಹಾಕ್ತಾರೆ ಅನ್ನೋ ಭಯದಲ್ಲಿ ಗಾಡಿ ನಿಲ್ಲಿಸದೆ ಹೋಗ್ತಾರೆ ಇನ್ನೊಂದು ಕಡೆ ಪೊಲೀಸರು ಚೈನ್ ಸ್ನಾಚಿಂಗ್ ಕೇಸ್ ಅನ್ನ ಎಂಕ್ವೈರಿ ಮಾಡ್ತಾ ಇದ್ದಾರೆ ಈ ಚೈನ್ ಸ್ನಾಚಿಂಗ್ ಮಾಡಿರೋದು ಮೂರು ಜನ ಕಳ್ರು ಸಿನಿಮಾ ನೋಡೋದಕ್ಕೆ ಹೋಗಿರೋದು ಕೂಡ ಮೂರು ಜನ ಈ ಚೈನ್ ಸ್ನ್ಯಾಚಿಂಗ್ ಮಾಡೋ ಸಂದರ್ಭದಲ್ಲಿ ಆ ಲೇಡಿ ಕತ್ತಿನ ಭಾಗಕ್ಕೆ ತುಂಬಾ ಗಾಯ ಆಗಿದ್ರಿಂದ ಹಾಸ್ಪಿಟಲ್ ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಳೆ ಸೊ ನಿಜವಾಗ್ಲೂ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದು ಯಾರು ಹಾಸ್ಪಿಟಲ್ ನಲ್ಲಿ ಇರುವ ಹುಡುಗಿಗೆ ಏನಾಗುತ್ತೆ ಅನ್ನೋ ಕಥೆಯನ್ನ ಸಕ್ಕ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಕಳವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿದ್ದ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮೂರು ಜನ ಫ್ರೆಂಡ್ಸ್ ಸಿನಿಮಾ ನೋಡ್ತಿರೋದನ್ನ ತೋರಿಸ್ತಾರೆ ಫಸ್ಟ್ ಇವ್ರ ಪರಿಚಯ ಮಾಡ್ಕೊಳ್ಳೋಣ ಸುಜಿತ್ ಸ್ಟೀಫನ್ ಅಂಡ್ ರಮೇಶ್ ಕಟ್ ಮಾಡಿ ಸಂಜಯ್ ಅಂಡ್ ಶ್ರುತಿ ಅನ್ನೋ ಇಬ್ಬರನ್ನ ತೋರಿಸ್ತಾರೆ ಆಕ್ಚುಲಿ ಇವ್ರು ಲವ್ವರ್ಸ್ ಅನ್ಸುತ್ತೆ ಸಂಜಯ್ ಶ್ರುತಿನ ಡ್ರಾಪ್ ಮಾಡೋದಕ್ಕೆ ಕಾರ್ ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ ಈ ಕಡೆ ಮೂರು ಜನ ಮೂವಿ ನೋಡಿ ಹೊರಗಡೆ ಬರ್ತಾರೆ ರಮೇಶ್ ಟಾಯ್ಲೆಟ್ ಗೆ ಹೋಗಿದ್ರಿಂದ ವೇಟ್ ಮಾಡ್ತಾ ಇದ್ದಾರೆ ಆಗ ಥಿಯೇಟರ್ ವಾಚ್ ಮ್ಯಾನ್ ಗೆ ಯಾರು ಬೈತಾ ಇರೋದನ್ನ ಅಬ್ಸರ್ವ್ ಮಾಡ್ತಾರೆ ರಮೇಶ್ ಬಂದ ಮೇಲೆ ಮೂರು ಜನ ಬೈಕ್ ನಲ್ಲಿ ಹೊರಡ್ತಾರೆ ಅದೇ ಥಿಯೇಟರ್ ಹತ್ರನೇ ಇವ್ರಿಬ್ರು ಕೂಡ ಬರ್ತಾರೆ ಯಾಕಂದ್ರೆ ಶ್ರುತಿ ಮನೆ ಇರೋದು ಈ ಥಿಯೇಟರ್ ಪಕ್ಕದಲ್ಲೇ ಶ್ರುತಿ ಹೇಳ್ತಾಳೆ ನಾವಿಬ್ರು ಮದ್ವೆ ಆಗೋಣ ಅಂತ ಸರಿ ಓಕೆ ಅಂತ ಸಂಜಯ್ ಅವಳಿಗೆ ಕಿಸ್ ಮಾಡ್ತಾನೆ ಇದನ್ನ ಥಿಯೇಟರ್ ಗೇಟ್ ಕ್ಲೋಸ್ ಮಾಡೋದಕ್ಕೆ ಬಂದಿದ್ದ ವಾಚ್ ಮ್ಯಾನ್ ನೋಡ್ತಾರೆ ಸಂಜಯ್ ಇವಳನ್ನ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ತಾನೆ ಟ್ವಿಸ್ಟ್ ಶ್ರುತಿ ಅವಳ ಬ್ಯಾಗ್ ಅಲ್ಲಿ ಇರೋ ತಾಳಿ ತೆಗೆದು ಹಾಕೊಳ್ತಾಳೆ ಅಂದ್ರೆ ಇವಳಿಗೆ ಆಲ್ರೆಡಿ ಮದುವೆ ಆಗಿದೆ ಆದ್ರೆ ಸಂಜಯ್ ಜೊತೆ ಅಫೇರ್ ಇಟ್ಕೊಂಡಿರ್ತಾಳೆ ಮೇ ಬಿ ಇವಳ ಹಸ್ಬೆಂಡ್ ಗೆ ಡಿವೋರ್ಸ್ ಕೊಟ್ಟು ಮತ್ತೆ ಸಂಜಯ್ ಜೊತೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ ಮನೆಗೆ ಹೋಗ್ತಾ ಇರುವಾಗ ಜೋರಾಗಿ ಹೆಲ್ಪ್ ಅಂತ ಕಿರ್ಚ್ತಾ ಇದ್ದಾಳೆ ಶಬ್ದ ಕೇಳಿ ವಾಚ್ಮ್ಯಾನ್ ಓಡ್ ಬರ್ತಾರೆ ಯಾರೋ ಮೂರು ಜನ ಶ್ರುತಿ ತಾಳಿ ಕಿತ್ಕೊಂಡು ಓಡೋದಕ್ಕೆ ಟ್ರೈ ಮಾಡಿರ್ತಾರೆ ವಾಚ್ಮೆನ್ ಸ್ಪಾಟ್ ನಲ್ಲಿ ಇದ್ದವರಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಯಾರೋ ಮೂರು ಜನ ಬೈಕ್ ನಲ್ಲಿ ಬಂದು ಈ ಹುಡುಗಿ ಅಂದ್ರೆ ಶ್ರುತಿ ತಾಳಿ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಆಗ ಇವಳು ಗಟ್ಟಿಯಾಗಿ ತಾಳಿ ಹಿಡ್ಕೊಂಡ್ಲು ಆದ್ರೆ ಅವರು ಬೈಕ್ ನಿಲ್ಲಿಸ್ತೇ ಹೋಗಿದ್ರಿಂದ ಅವಳು ಕತ್ತಿಗೆ ತುಂಬಾ ಗಾಯ ಆಯ್ತು ಅವರು ಗಾಡಿ ನಿಲ್ಲಿಸದೆ ಹೋಗಿದ್ರಿಂದ ಅವಳು ಕೆಳಗಡೆ ಬಿದ್ದು ತಲೆ ಕೂಡ ಪೆಟ್ಟಾಗಿದೆ ಆ ಮೂರು ಜನರಲ್ಲಿ ಒಬ್ಬ ಹೆಲ್ಮೆಟ್ ಹಾಕಿದ್ದ ಇನ್ನಿಬ್ರು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ರು ಗಾಡಿ ನಂಬರ್ ನೋಟ್ ಮಾಡಿದ್ರ ಅಂತ ಕೇಳಿದಾಗ ರಾತ್ರಿ ಆಗಿರೋದ್ರಿಂದ ಕಂಡಿಲ್ಲ ಆದ್ರೆ ಅದು ಬ್ಲಾಕ್ ಪಲ್ಸರ್ ಅಂತ ಹೇಳ್ತಾರೆ ಶ್ರುತಿಗೆ ತುಂಬಾ ಗಾಯ ಆಗಿದೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿದ್ರೆ ಈ ಮೂರು ಜನರಲ್ಲಿ ರಮೇಶ್ ಹೆಲ್ಮೆಟ್ ಹಾಕಿದ್ದಾನೆ ಯಾಕಂದ್ರೆ ಬರೋದಾರಿಯಲ್ಲಿ ರಮೇಶ್ ಸುಜಿತ್ ಮೇಲೆ ವಾಂತಿ ಮಾಡ್ಕೊಂಡಿರ್ತಾನೆ ಗಾಡಿ ನಿಲ್ಸಿ ವಾಶ್ ಮಾಡ್ಕೊಂಡು ಮತ್ತೆ ಇವನು ವಾಂತಿ ಮಾಡಬಾರ್ದು ಅಂತ ಹೆಲ್ಮೆಟ್ ಹಾಕಿದ್ದಾರೆ ಒಂದ್ ಕಡೆ ಪೊಲೀಸರು ಯಾರಾದ್ರೂ ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಾರಾ ಅಂತ ಪ್ರತಿ ವೆಹಿಕಲ್ ಚೆಕ್ ಮಾಡ್ತಾ ಇದ್ದಾರೆ ಇವರು ಕೂಡ ಅದೇ ರೂಟ್ ನಲ್ಲೇ ಬರ್ತಾರೆ ಇವ್ರ ಮನೆಗೆ ಇದೇ ರೂಟ್ ನಲ್ಲೇ ಹೋಗ್ಬೇಕು ಗಾಡಿ ನಿಲ್ಸಿದ್ರೆ ಖಂಡಿತ ಫೈನ್ ಕಟ್ಟಬೇಕು ಯಾಕಂದ್ರೆ ಮೂರು ಜನ ಕುಡಿದಿದ್ದಾರೆ ತ್ರಿಬಲ್ಸ್ ಬೇರೆ ಅಷ್ಟರಲ್ಲಿ ಪೊಲೀಸರಿಗೆ ಶ್ರುತಿ ಮೇಲೆ ಮೂರು ಜನ ಅಟ್ಯಾಕ್ ಮಾಡಿ ಚೈನ್ ಸ್ನಾಚಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆ ಮೂರು ಜನ ಬ್ಲಾಕ್ ಪಲ್ಸರ್ ನಲ್ಲೇ ಎಸ್ಕೇಪ್ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ ಈ ಕಡೆ ಮೂರು ಜನ ಎಲ್ಲಿ ಗಾಡಿ ನಿಲ್ಸಿದ್ರೆ ಫೈನ್ ಕಟ್ಬೇಕಾಗುತ್ತೆ ಅಂತ ಗಾಡಿ ನಿಲ್ಲಿಸದೆ ಹೋಗ್ತಾರೆ ಪೊಲೀಸರು ಕೂಡ ಚೇಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೇಗೋ ಪೊಲೀಸರ ಕಣ್ ತಪ್ಪಿಸಿ ಒಂದು ಗಲ್ಲಿ ಒಳಗಡೆ ಬರ್ತಾರೆ ಯುವರ್ ಬ್ಯಾಡ್ ಟೈಮ್ ಬೈಕ್ ನಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಪೊಲೀಸರು ಬೇರೆ ಚೇಸ್ ಮಾಡ್ತಾ ಇದ್ದಾರೆ ಸೈರನ್ ಶಬ್ದ ಕೇಳಿ ಪಕ್ಕದಲ್ಲೇ ಪೊಲೀಸರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಒಂದು ಕಾರಿನ ಹಿಂದೆ ಗಾಡಿ ನಿಲ್ಸಿ ಆಮೇಲೆ ತಗೊಳ್ಳೋಣ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ ಇವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಶ್ರುತಿ ಮೇಲೆ ಅಟ್ಯಾಕ್ ಮಾಡಿ ಓಡ್ ಬಂದಿರೋದು ಇದೇ ಮೂರ್ ಜನ ಅಂತ ಯಾಕಂದ್ರೆ ಕಳ್ರು ಯೂಸ್ ಮಾಡಿರೋದು ಬ್ಲಾಕ್ ಪಲ್ಸರ್ ಇವ್ರ ಹತ್ರ ಇರೋದು ಕೂಡ ಸೇಮ್ ಸ್ಟ್ರೀಟ್ ನಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಟೋಟಲ್ ನಾಲ್ಕು ಪಲ್ಸರ್ ಸೇಮ್ ಕಲರ್ ನಲ್ಲೇ ಇದೆ ಅದರಲ್ಲಿ ಆ ಮೂರು ಜನ ಫ್ರೆಂಡ್ಸ್ ಬಂದಿದ್ದ ಬೈಕ್ ಕೂಡ ಒಂದು ಈಗ ಆ ಮೂರು ಜನ ಬಂದಿದ್ದ ಗಾಡಿ ಯಾವುದು ಅಂತ ಕಂಡು ಹಿಡಿಯೋದಕ್ಕೆ ಸೈಲೆನ್ಸರ್ ಮುಟ್ಟಿ ನೋಡ್ತಾರೆ ಹಾಗಾಗಿ ಮೂರ್ ಜನ ಓಡಿಸಿಕೊಂಡು ಬಂದಿದ್ದ ಬೈಕ್ ನ ಸೈಲೆನ್ಸರ್ ಬಿಸಿ ಇರುತ್ತೆ ಸೊ ಗಾಡಿ ಸೀಸ್ ಮಾಡ್ತಾರೆ ಕಟ್ ಮಾಡಿ ಶ್ರುತಿ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ತೋರಿಸ್ತಾರೆ ಶ್ರುತಿ ಅವ್ರ ಗಂಡ ಗೌತಮ್ ಹಾಸ್ಪಿಟಲ್ ಗೆ ಬರ್ತಾನೆ ಶ್ರುತಿ ಇರೋ ಕಂಡೀಷನ್ ನೋಡಿ ಗೌತಮ್ ಗೆ ಹರ್ಟ್ ಆಗುತ್ತೆ ಡಾಕ್ಟರ್ ಹೇಳ್ತಾರೆ ಚೈನ್ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಿರೋದ್ರಿಂದ ಕತ್ತಿನ ಭಾಗಕ್ಕೆ ಜಾಸ್ತಿ ಇಂಜುರಿ ಆಗಿದೆ ತಲೆಗೂ ಪೆಟ್ಟಾಗಿದೆ ಕರೆಂಟ್ಲಿ ಅನ್ಕಾನ್ಶಿಯಸ್ ಆಗಿದ್ದಾರೆ ಈಗ ವೆಂಟಿಲೇಟರ್ ಸಪೋರ್ಟ್ ಕೊಟ್ಟಿದ್ದೀವಿ ಇನ್ ಕೇಸ್ ವೆಂಟಿಲೇಟರ್ ರಿಮೂವ್ ಮಾಡಿ ಅವ್ರು ಬದುಕುಳಿಯೋದಿಲ್ಲ ಅಂತ ಅಷ್ಟರಲ್ಲಿ ಶ್ರುತಿ ಫೋನ್ ಗೆ ಕಾಲ್ ಮಾಡ್ತಾನೆ ರೀಚ್ ಆದ ಅಂತ ಕೇಳೋದಕ್ಕೆ ಆಗ ಗೌತಮ್ ಅವಳಿಗೆ ಆಕ್ಸಿಡೆಂಟ್ ಆಗಿದೆ ನೀವ್ ಯಾರು ಅಂತ ಕೇಳ್ತಾನೆ ಹಾಗೆ ಕಟ್ ಮಾಡಿ ಮೂರು ಜನರನ್ನ ತೋರಿಸ್ತಾರೆ ಡ್ರಂಕ್ ಅಂಡ್ ಡ್ರೈವ್ ಗು ಪೊಲೀಸರು ಓಡಿಸಿಕೊಂಡು ಬರ್ತಾರಾ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ ಆಗ ಸ್ಟೀಫನ್ ಹೇಳ್ತಾನೆ ನಮ್ನ ಚೇಂಜ್ ಮಾಡ್ಕೊಂಡು ಬಂದಿದ್ದು ಸಾಧಾರಣ ಎಫ್ಓ ಪಿ ಅವ್ರು ಹೀಗೆಲ್ಲಾ ಮಾಡಿದ್ರೇನೆ ಪ್ರಮೋಷನ್ ಸಿಗುತ್ತೆ ಅಂತ ಈ ಕಡೆ ಗಾಡಿ ಸೀಸ್ ಮಾಡಿದ್ರಿಂದ ಅದ್ರಲ್ಲಿ ಇದ್ದ ಡಾಕ್ಯುಮೆಂಟ್ಸ್ ಇಂದ ಗೊತ್ತಾಗುತ್ತೆ ಈಗ ಗಾಡಿ ಸುಜಿತ್ ಅಂತ ಅವ್ರ ಮನೆಗೆ ಹೋಗಿ ಪೇರೆಂಟ್ಸ್ ನ ಎಂಕ್ವೈರಿ ಮಾಡ್ತಾರೆ ನಿಮ್ ಮಗ ಇಲ್ಲಿ ಉತ್ತರ ಕೊಡದೇ ಇರೋದ್ರಿಂದ ಸುಜಿತ್ ತಂದೆನ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಪೊಲೀಸರು ಬೈಕ್ ಲಾಕ್ ನ ಬ್ರೇಕ್ ಮಾಡಿ ಅದನ್ನ ಸ್ಟೇಷನ್ ಗೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಲಾಕ್ ಹೊಡಿಯೋದಕ್ಕೆ ಆಗ್ತಿಲ್ಲ ಅದಕ್ಕೆ ಒಬ್ರು ಕಾನ್ಸ್ಟೇಬಲ್ ಜೊತೆಲಿ ಇದ್ದ ಪೊಲೀಸ್ ಗೆ ಮೆಕ್ಯಾನಿಕ್ ನ ಕರ್ಕೊಂಡು ಬಾ ಅಂತ ಕಳಿಸ್ತಾರೆ ಅಷ್ಟರಲ್ಲಿ ಇವರಿಗೂ ಕಾಲ್ ಬಂದಿದ್ರಿಂದ ದೂರ ಬಂದು ಮಾತಾಡ್ತಾ ಇದ್ದಾರೆ ಆ ಗ್ಯಾಪ್ ನಲ್ಲಿ ಮೂರು ಜನ ಬೇರೆ ಗಾಡಿಯಿಂದ ಪೆಟ್ರೋಲ್ ಕದ್ದು ಇವ್ರ ಗಾಡಿ ತಗೊಂಡು ಎಸ್ಕೇಪ್ ಆಗ್ತಾರೆ ಕಾನ್ಸ್ಟೇಬಲ್ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಆಗೋದಿಲ್ಲ ಈ ಕಡೆ ಪೊಲೀಸರು ವಾಚ್ ಮ್ಯಾನ್ ಹತ್ರ ಸ್ಟೇಟ್ಮೆಂಟ್ ತಗೋತಾ ಇದ್ದಾರೆ ಹಾಗೇನೆ ಗೌತಮ್ಗೆ ಒಂದು ಕಂಪ್ಲೇಂಟ್ ಬರ್ಕೊಡೋದಕ್ಕೆ ಹೇಳ್ತಾರೆ ಸುಜಿತ್ ಮನೆಯಲ್ಲಿ ಎಂಕ್ವೈರಿ ಮಾಡಿದಾಗ ಸುಜಿತ್ ಅಶೋಕ್ ಅನ್ನೋ ಇನ್ನೊಬ್ಬ ಫ್ರೆಂಡ್ ಜೊತೆ ಜಾಸ್ತಿ ಸುತ್ತಾಡ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ ಸೊ ಈಗ ಅಶೋಕ್ ಇವ್ರ ಮೂರು ಜನ ಹತ್ರನೇ ಇದ್ದಾನೆ ಪೊಲೀಸರು ಅಶೋಕ್ ಗೆ ಕಾಲ್ ಮಾಡಿ ಆ ಮೂರು ಜನ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಕಾಲ್ ಕಟ್ ಮಾಡಿ ಥಿಯೇಟರ್ ಇಂದ ಬರುವಾಗ ಏನಾಯ್ತು ನಿನ್ ಹೆಸರು ಹಾಗೂ ಗಾಡಿ ನಂಬರ್ ಹೇಳಿ ಎಂಕ್ವರಿಗೆ ಕರಿತಾ ಇದ್ದಾರೆ ಅಂತ ಸೊ ಇವರಿಗೂ ಭಯ ಆಗುತ್ತೆ ಸುಜಿತ್ ಹೇಳ್ತಾನೆ ಬನ್ನಿ ಸ್ಟೇಷನ್ ಗೆ ಹೋಗಿ ಏನ್ ವಿಷಯ ಅಂತ ಕೇಳೋಣ ಗಾಡಿ ನಿಲ್ಲಿಸ್ತೇ ಹೋಗಿದ್ದಕ್ಕೆ ಫೈನ್ ಕಟ್ಬೇಕು ಅಷ್ಟೇ ಅಲ್ವಾ ಅಂತ ಆಗ ಅಶೋಕ್ ನಿನ್ಗೆ ಪೊಲೀಸ್ ಬಗ್ಗೆ ಗೊತ್ತಿಲ್ಲ ಯಾವ್ದಾದ್ರು ಮರ್ಡರ್ ಕೇಸ್ ನಲ್ಲಿ ಫಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ನಾನು ಫಸ್ಟ್ ಹೋಗಿ ವಿಚಾರಿಸಿ ನಿಮ್ಗೆ ಕಾಲ್ ಮಾಡ್ತೀನಿ ಆಮೇಲೆ ನೀವು ಬನ್ನಿ ಅಲ್ಲಿವರೆಗೂ ಇಲ್ಲೇ ಇರಿ ಅಂತ ಕಟ್ ಮಾಡಿ ಗೌತಮ್ ನ ತೋರಿಸ್ತಾರೆ ವಾಚ್ಮನ್ ಪೊಲೀಸ್ ಗೆ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಇಂದ ಶ್ರುತಿ ಯಾರ ಜೊತೆನೋ ಕಾರ್ ನಲ್ಲಿ ಬಂದ ಇದ್ಲು ಅನ್ನೋದು ಗೊತ್ತಾಗುತ್ತೆ ಕಾರ್ ನಲ್ಲಿ ಯಾವ್ದಾದ್ರು ಸ್ಟಿಕ್ಕರ್ ಇತ್ತ ಅಂತ ಕೇಳಿದಾಗ ಇವರು ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಶ್ರುತಿ ಕಂಪನಿ ಕ್ಯಾಬ್ ನಲ್ಲಿ ಬಂದಿಲ್ಲ ಆ ಕಾರ್ ನಲ್ಲಿ ಬಂದಿದ್ದ ವ್ಯಕ್ತಿ ಬಗ್ಗೆ ಕೇಳಿದಾಗ ಸರ್ ನಾನು ಕೆಲವು ವಿಷಯ ಪೊಲೀಸರಿಗೆ ಹೇಳಿಲ್ಲ ನಿಮ್ ವೈಫ್ ಮರ್ಯಾದೆ ಹೋಗುತ್ತೆ ಅಂತ ಕಾರ್ ನಲ್ಲಿ ಬಂದಿದ್ದ ವ್ಯಕ್ತಿ ನಿಮ್ ವೈಫ್ ಗೆ ಕಿಸ್ ಮಾಡ್ದ ಅಂತ ಇದನ್ನ ಕೇಳಿ ಗೌತಮ್ ಗೆ ಶಾಕ್ ಆಗುತ್ತೆ ಕಟ್ ಮಾಡಿದ್ರೆ ಅಶೋಕ್ ಸ್ಟೇಷನ್ ಗೆ ಬರ್ತಾನೆ ಏನ್ ವಿಷಯ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಬರೋವರೆಗೂ ವೈಟ್ ಮಾಡು ಅಂತ ಹೇಳ್ತಾರೆ ಗೌತಮ್ ಮನೆಗ್ ಬಂದು ಶ್ರುತಿ ರೂಮ್ ಚೆಕ್ ಮಾಡಿದಾಗ ಡಿವೋರ್ಸ್ ಫಾರ್ಮ್ ಸಿಗುತ್ತೆ ಸೊ ಇವ್ನಿಗೆ ಸದ್ಯದಲ್ಲೇ ಡಿವೋರ್ಸ್ ಕೊಡೋ ಪ್ಲಾನ್ ಮಾಡಿದ್ಲು ಅನ್ಸುತ್ತೆ ಹಾಗೆ ಕಟ್ ಮಾಡಿ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಬಂದ ಮೇಲೆ ಏನ್ ವಿಷಯ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾರೆ ರೀಸೆಂಟ್ಲಿ ಅವ್ರಗಳ ಜೊತೆ ಫೋನ್ ಅಲ್ಲಿ ಅಂತ ಕೇಳಿದಾಗ ಅಶೋಕ್ ಇಲ್ಲ ಅಂತ ಹೇಳ್ತಾನೆ ಸರಿ ಅಡ್ರೆಸ್ ಕೊಟ್ಟು ಹೋಗು ಅಡ್ರೆಸ್ ಬರಿತಾ ಇರುವಾಗ ಸುಜಿತ್ ಅವ್ರ ತಂದೆನೇ ಇನ್ಕ್ವೈರಿ ಮಾಡ್ತಿರೋದನ್ನ ನೋಡಿ ಅಶೋಕ್ ಗೆ ಗಾಬರಿ ಆಗುತ್ತೆ ಅಷ್ಟರಲ್ಲಿ ಸುಜಿತ್ ಕಾಲ್ ಮಾಡ್ತಾನೆ ಮೂರು ಜನ ಹೊರಟು ಸ್ಟೇಷನ್ ಗೆ ಬನ್ನಿ ಅಂತ ಯಾಕಂದ್ರೆ ನಿಮ್ ತಂದೆನೇ ಎನ್ಕ್ವರಿ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಇವನು ಸುಜಿತ್ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಫೋನ್ ಕಿತ್ಕೊಂಡು ಅಶೋಕ್ ಗೆ ಸರಿಯಾಗಿ ಹೊಡಿತಾರೆ ಲೈನ್ ನಲ್ಲಿ ಇದ್ದ ಸುಜಿತ್ ಗೆ ಹೇಳ್ತಾರೆ ಇನ್ನು ಅರ್ಧ ಗಂಟೆಯಲ್ಲಿ ನೀವು ಮೂರು ಜನ ಸ್ಟೇಷನ್ ಗೆ ಬಂದಿಲ್ಲ ಅಂದ್ರೆ ನಿಮ್ ತಂದೆಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಈ ಕಡೆ ಗೌತಮ್ ಶ್ರುತಿ ಫೋನ್ ನ ಲಾಕ್ ಓಪನ್ ಮಾಡಿ ನೋಡಿದಾಗ ಸಂಜಯ್ ಜೊತೆ ಕ್ಲೋಸ್ ಆಗಿರೋ ಫೋಟೋ ಸಿಗುತ್ತೆ ಅಂಡ್ ಒಂದು ವಿಡಿಯೋ ಕೂಡ ಇದೆ ಅದನ್ನ ರೆಕಾರ್ಡ್ ಮಾಡಿರೋದು ಸಂಜಯ್ ಆ ವಿಡಿಯೋ ನಲ್ಲಿ ಶ್ರುತಿ ಎಲ್ಲ ನನ್ಗೆ ಲೆಕ್ಕಕ್ಕೆ ಇಲ್ಲ ಈಗ್ಲೇ ಬಿಚ್ತೀನಿ ಅಂತ ಕತ್ತಿನಿಂದ ತೆಗಿತಾಳೆ ಈ ವಿಡಿಯೋನ ನಿನ್ನ ಹಸ್ಬೆಂಡ್ ನೋಡಿದ್ರೆ ಏನ್ ಮಾಡ್ತೀಯ ಅಂತ ಸಂಜಯ್ ಕೇಳಿದಾಗ ನನ್ಗೆ ಡಿವೋರ್ಸ್ ಕೊಡು ಅಂತ ಕೇಳ್ತೀನಿ ನಾವಿಬ್ರು ಲವ್ ಮಾಡ್ತಿರೋ ವಿಷಯ ಅವನಿಗೆ ಹೇಳ್ಬೇಕು ಅವನೊಬ್ಬ ಡಮ್ಮಿ ಪೀಸ್ ಅಂತ ಹೇಳಿ ಸಂಜಯ್ ಗೆ ಕಿಸ್ ಮಾಡ್ತಾಳೆ ಈ ವಿಡಿಯೋ ನೋಡಿ ಗೌತಮ್ ಗೆ ತುಂಬಾ ಕೋಪ ಬರುತ್ತೆ ಕಟ್ ಮಾಡಿದ್ರೆ ಈ ಮೂರು ಜನ ಸ್ಟೇಷನ್ ಗೆ ಬರ್ತಾರೆ ಆಲ್ರೆಡಿ ಅಶೋಕ್ ಗೆ ಸರಿಯಾಗಿ ಚಾರ್ಜ್ ಮಾಡಿರ್ತಾರೆ ಹಾಗೆ ಕಟ್ ಮಾಡಿ ಗೌತಮ್ ಕೋಪದಲ್ಲೇ ಹಾಸ್ಪಿಟಲ್ ಗೆ ಬಂದಾಗ ಅಷ್ಟರಲ್ಲಿ ಸಂಜಯ್ ಬರ್ತಾನೆ ನಾನು ಶ್ರುತಿ ಫ್ರೆಂಡ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಾಗ ಹೇಗೂ ಶ್ರುತಿ ಫೋನ್ ನಲ್ಲಿ ವಿಡಿಯೋದಲ್ಲಿ ಇವ್ನ ಮುಖ ನೋಡಿದ್ರಿಂದ ಇವನೇ ಶ್ರುತಿ ಜೊತೆ ಅಫೇರ್ ಇಟ್ಕೊಂಡಿರೋದು ಅಂತ ಗೌತಮ್ಗೆ ಗೊತ್ತಾಗುತ್ತೆ ಕೋಪ ಬಂದ್ರೂ ಕಂಟ್ರೋಲ್ ಮಾಡ್ಕೊಂಡು ಸುಮ್ನೆ ಇದ್ದಾನೆ ಶ್ರುತಿ ಕಂಡೀಷನ್ ನೋಡಿ ಬೇಜಾರಾಯ್ತು ಅಂತ ಈ ಕಡೆ ಇನ್ಸ್ಪೆಕ್ಟರ್ ಎಷ್ಟು ದಿನಗಳಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇವ್ರಿಗೆ ಏನೂ ಅರ್ಥ ಆಗ್ತಿಲ್ಲ ಬಟ್ಟೆ ಬಿಚ್ಚಿ ಮೂರು ಜನರನ್ನ ಕೂರ್ಸಿರ್ತಾರೆ ಬೇಗ ಒಪ್ಕೊಳ್ಳಿ ಟೈಮ್ ಆಯ್ತು ಅಂತ ಒಂದು ಹಂತದಲ್ಲಿ ಚೈನ್ ಸ್ನಾಚಿಂಗ್ ಕೇಸ್ ನ ಎಂಕ್ವೈರಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸರ್ ನಾವು ಅಂತವ್ರಲ್ಲ ಡ್ರಂಕ್ ಅಂಡ್ ಡ್ರೈವ್ ಕೇಸ್ ನಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಅಂತ ಹೆದ್ರಿ ಚೆಕ್ ಪೋಸ್ಟ್ ನಲ್ಲಿ ಗಾಡಿ ನಿಲ್ಲಿಸದೆ ಹೋದ್ವಿ ಅಷ್ಟೇ ಅಂತ ಆದ್ರೆ ಇನ್ಸ್ಪೆಕ್ಟರ್ ಸುಜಿತ್ ತಂದೆನ ಕೂಡ ಇವ್ರ ಜೊತೆಲಿ ಕೂರಿಸಿ ಒಪ್ಕೊಂಡಿಲ್ಲ ಅಂದ್ರೆ ನಿಮ್ ತಂದೆಗೂ ಇದೇ ಗತಿ ಅಂತ ಸೊ ತುಂಬಾನೇ ಫೋರ್ಸ್ ಮಾಡಿದ್ರಿಂದ ಬೇರೆ ದಾರಿ ಇಲ್ಲದೆ ನಾವೇ ಚೈನ್ ಸ್ನಾಚಿಂಗ್ ಮಾಡಿದ್ದು ಅಂತ ಒಪ್ಕೊಳ್ಳಿ ಸುಜಿತ್ ಅವ್ರ ತಂದೆಗೆ ಗಾಬರಿ ಆಗುತ್ತೆ ಈ ಕಡೆ ಸಂಜೆ ಏನು ಗೊತ್ತಿಲ್ದೇ ಇರೋ ಹಾಗೆ ಆಫೀಸ್ ಕ್ಯಾಬ್ ನಲ್ಲಿ ಬಂದಿಲ್ವಾ ಅವಳು ಒಂದು ವೇಳೆ ಆಫೀಸ್ ಕ್ಯಾಬ್ ನಲ್ಲಿ ಬಂದಿದ್ರೆ ಮನೆ ಹತ್ರನೇ ಡ್ರಾಪ್ ಮಾಡ್ತಿದ್ರು ಅಲ್ವಾ ಅಂತ ಡ್ರಾಮಾ ಮಾಡ್ತಾ ಇದ್ದಾನೆ ಇದನ್ನೇ ಕೇಳಿ ಗೌತಮ್ಗೆ ಪಿತ್ತ ನೆತ್ತಿಗೆ ಇರುತ್ತೆ ಕಂಟ್ರೋಲ್ ಮಾಡ್ಕೊಂಡು ಬೇರೆ ಯಾರೋ ಥಿಯೇಟರ್ ಹತ್ರ ಡ್ರಾಪ್ ಮಾಡಿದ್ದಾರೆ ಅಂತ ಅದೇ ಕೋಪದಲ್ಲೇ ಹಾಸ್ಪಿಟಲ್ ಗೆ ಬಂದು ವೆಂಟಿಲೇಟರ್ ರಿಮೂವ್ ಮಾಡಿ ಸಾಯಿಸ್ಬೇಕು ಅನ್ನುವಷ್ಟರಲ್ಲಿ ನರ್ಸ್ ಅಲ್ಲಿಗೆ ಬರ್ತಾರೆ ವೆಂಟಿಲೇಟರ್ ನಲ್ಲಿ ಏನೋ ಶಬ್ದ ಕೇಳಿಸ್ತಾ ಇತ್ತು ಅಂತ ಹೇಗೋ ಮ್ಯಾನೇಜ್ ಮಾಡ್ತಾನೆ ಅದನ್ನ ನಮ್ಗೆ ಹೇಳಿ ನಾವಿರೋದು ಯಾಕೆ ಅಂತ ನರ್ಸ್ ಕೇಳ್ತಾರೆ ಇವತ್ತೇನು ಮಿಸ್ ಆಯ್ತು ಆದಷ್ಟು ಬೇಗ ನಿನ್ ಕತೆ ಮುಗಿಸಿಲ್ಲ ಅಂದ್ರೆ ನನ್ಗೆ ನಿದ್ದೆ ಬರಲ್ಲ ಅಂತ ಈ ಕಡೆ ಅಶೋಕ್ ಅವನಿಗೆ ಗೊತ್ತಿದ್ದ ಲಾಯರ್ ಗೆ ಹೇಳಿ ಮೂರು ಜನರಿಗೆ ಬೇಲ್ ಕೊಡ್ಸೋದಕ್ಕೆ ಪ್ಲಾನ್ ಮಾಡ್ತಾನೆ ಲಾಯರ್ ಹತ್ರ ಫೋರ್ಸ್ ಮಾಡಿ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದು ನಾವೇ ಅಂತ ಒಪ್ಕೊಳ್ಳೋ ಹಾಗೆ ಮಾಡಿದ್ರು ನಿಜವಾಗ್ಲು ನಾವು ಅಂತವ್ರ ಅಲ್ಲ ಅಂತ ಸರಿ ನಾನು ಬೇಲ್ ಪಿಟಿಷನ್ ಫೈಲ್ ಕೊಡ್ತೀನಿ ನೀವೇನು ಟೆನ್ಷನ್ ಆಗ್ಬೇಡಿ ಅಂತ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ವೈಟಲ್ಸ್ ಎಲ್ಲಾ ಸ್ಟೇಬಲ್ ಆಗಿದೆ ನಾಳೆ ನ್ಯೂರೋ ಸರ್ಜನ್ ಒಂದ್ಸಲ ಚೆಕ್ ಮಾಡ್ತಾರೆ ಅಂತ ಗೌತಮ್ಗೆ ಅನ್ನಿಸ್ತಾ ಇದೆ ಶ್ರುತಿ ಫಸ್ಟ್ ಹೇಗಾದ್ರೂ ಸತ್ತೋಗ್ಲಿ ಅಂತ ಈ ಕಡೆ ಲಾಯರ್ ಹೇಳ್ತಾರೆ ನಿಮ್ಗೆ ಬರೀ ಚೈನ್ ಸ್ನ್ಯಾಚಿಂಗ್ ಕೇಸ್ ಒಪ್ಕೊಳ್ಳೋದಕ್ಕೆ ಹೇಳಿದ್ರ ಬೇರೆ ಏನು ಹೇಳಿಲ್ವಾ ಅಂತ ಇವ್ರು ಇಲ್ಲ ಅಂತ ಹೇಳ್ತಾರೆ ಆಗ ಲಾಯರ್ ಆ ಚೈನ್ ಸ್ನಾಚಿಂಗ್ ನಲ್ಲಿ ಹುಡುಗಿ ಕತ್ತಿನ ಭಾಗಕ್ಕೆ ಹಾಗೂ ತಲೆಗೆ ಪೆಟ್ಟಾಗಿ ಹಾಸ್ಪಿಟಲ್ ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಳೆ ಇದೆಲ್ಲ ಎಫ್ಐಆರ್ ನಲ್ಲಿ ಮೆನ್ಷನ್ ಆಗಿದೆ ಅಂತ ಇದನ್ನ ಕೇಳಿ ಇವರಿಗೆಲ್ಲ ಗಾಬರಿ ಆಗುತ್ತೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆಗುತ್ತೇನೋ ಅಂತ ಭಯ ಆಗ್ತಿದೆ ಅದ್ರಿಂದ ಏನಾದ್ರೂ ತೊಂದ್ರೆ ಆಗುತ್ತಾ ಅಂತ ಕೇಳಿದಾಗ ಲಾಯರ್ ಹೇಳ್ತಾರೆ ಇನ್ ಕೇಸ್ ಹಾಸ್ಪಿಟಲ್ ನಲ್ಲಿ ಇರುವ ಹುಡುಗಿ ಏನಾದ್ರೂ ಸತ್ತೋದ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫೈಲ್ ಆಗುತ್ತೆ ಇದರಿಂದ ನಿಮ್ಗೆನೆ ತೊಂದ್ರೆ ಅಂತ ಇದರಿಂದ ಗಾಬರಿ ಆಗಿದ್ದ ಸುಜಿತ್ ಹಾಗೂ ಫ್ರೆಂಡ್ಸ್ ಏನ್ ಮಾಡೋದು ಅಂತ ಕೇಳ್ತಾರೆ ಪೊಲೀಸರು ಟೋಟಲ್ ಎರಡು ಕೇಸ್ ನಿಮ್ ಮೇಲೆ ಹಾಕಿದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಚೈನ್ ಸ್ನಾಚಿಂಗ್ ಕೇಸ್ ಕೂಡ ನಿಮ್ ಮೇಲೆನೆ ಹಾಕಿದ್ದಾರೆ ಈಗ ಕೋರ್ಟ್ ನಲ್ಲಿ ಜಡ್ಜ್ ಚೈನ್ ಸ್ನಾಚಿಂಗ್ ಮಾಡಿದ್ರ ಅಂತ ಕೇಳ್ತಾರೆ ಅದಕ್ಕೆ ನೀವು ಇಲ್ಲ ಪೊಲೀಸರು ಫೋರ್ಸ್ ಮಾಡಿ ಒಪ್ಕೊಳ್ಳೋ ಹಾಗೆ ಮಾಡಿದ್ರು ಅಂತ ಹೇಳಿಕೆ ಕೊಡಿ ನಾನು ನೋಡ್ಕೊಳ್ತೀನಿ ಅಂತ ಕೋರ್ಟ್ ನಲ್ಲಿ ಹಿಯರಿಂಗ್ ಆದ್ಮೇಲೆ ಪೊಲೀಸರು ಆ ಮೂರು ಜನರನ್ನ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ಆಗ ಅಶೋಕ್ ಯಾಕೆ ಅವರಿಗೆ ಬೇಲ್ ಸಿಗ್ಲಿಲ್ವಾ ಅಂತ ಆಗ ಲಾಯರ್ ಹೇಳ್ತಾರೆ ಪಿಟಿಷನ್ ಹಾಕಿದ್ದೀನಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ನೋಟಿಸ್ ಹೋಗೋದಕ್ಕೆ ಎರಡು ದಿನ ಬೇಕು ಅಲ್ಲಿ ತನಕ ಅವರು ಕಸ್ಟಡಿಯಲ್ಲೇ ಇರಬೇಕು ಅವ್ರ ಪೇರೆಂಟ್ಸ್ ಗೆ ವಿಷಯ ಹೇಳಿ ಒಂದ್ ಲಕ್ಷ ರೆಡಿ ಮಾಡು ಯಾಕಂದ್ರೆ ಬೇಲ್ ಸಿಕ್ಕಿದ್ರೆ ಫೈನ್ ಕಟ್ಟಬೇಕು ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ದುಡ್ಡು ಕೊಡಬೇಕು ಅಂತ ಅಶೋಕ್ ಸುಜಿತ್ ಮನೆಗೆ ಹೋದಾಗ ಅವ್ರ ತಂದೆ ಹೇಳ್ತಾರೆ ನನ್ಗೆ ನನ್ನ ಮಗನ್ ಬಗ್ಗೆ ಗೊತ್ತು ಪೊಲೀಸರು ನನ್ಗೆ ಟಾರ್ಚರ್ ಮಾಡ್ತಾರೆ ಅಂತ ಹೆದ್ರಿ ಒಪ್ಕೊಂಡಿದ್ದಾನೆ ಹಾಗ ಅಶೋಕ್ ಹೀಗೆ ಒಂದ್ ಲಕ್ಷ ಅರೇಂಜ್ ಮಾಡಬೇಕು ಅಂತ ಕೇಳಿದಾಗ ಇವ್ರು ಸ್ವಲ್ಪ ದುಡ್ಡು ಕೊಡ್ತಾರೆ ಸ್ಟೀಫನ್ ಮನೆಗೆ ಹೋಗಿ ದುಡ್ಡು ಕೇಳೋಣ ಅಂದ್ರೆ ಅವನಿಗೆ ತಂದೆ ಇಲ್ಲ ತಾಯಿ ಮಾತ್ರ ಇದ್ದಾರೆ ಅವ್ರದು ಕಡು ಬಡತನ ಸೊ ಅಲ್ಲಿ ಕೇಳಿದ್ರು ದುಡ್ಡು ಸಿಗಲ್ಲ ಅನ್ನೋದು ಅಶೋಕ್ ಗೆ ಕನ್ಫರ್ಮ್ ಆಗುತ್ತೆ ಇನ್ನು ರಮೇಶ್ ಮನೆಗೆ ಹೋಗಿ ರಮೇಶ್ ನ ಚೈನ್ ಸ್ನ್ಯಾಚಿಂಗ್ ಕೇಸ್ ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಿಲೀಸ್ ಮಾಡಿಸೋದಕ್ಕೆ ಸ್ವಲ್ಪ ಹಣ ಬೇಕು ಅಂತ ಕೇಳಿದಾಗ ರಮೇಶ್ ಅವ್ರ ತಂದೆ ಫುಲ್ ಟೈಟ್ ಆಗಿದ್ದಾರೆ ಏನು ಚೈನ್ ಸ್ನಾಚಿಂಗ್ ಮಾಡಿದ್ನ ಮನೇಲಿ ಸುಮ್ನೆ ಇದ್ಯಾ ಅಂತ ಬೈತಾ ಇದ್ದೆ ಇನ್ ಮುಂದೆ ಚೆನ್ನಾಗಿರ್ತಾನೆ ಬಿಡು ಅಂತ ಏನೇನೋ ಮಾತಾಡ್ತಾ ಇದ್ದಾರೆ ಅಶೋಕ್ ಗೆ ತಲೆ ಕೆಟ್ಟೋಗಿ ಅಲ್ಲಿಂದ ಹೋಗ್ತಾನೆ ಹೇಗೋ ಕೊನೆಗೂ ಮೂರು ಜನರಿಗೆ ಬೇಲ್ ಸಿಗುತ್ತೆ ಸುಜಿತ್ ಅವ್ರ ತಂದೆಗೆ ಫುಲ್ ಖುಷಿ ಆಗುತ್ತೆ ಕಟ್ ಮಾಡಿದ್ರೆ ಗೌತಮ್ ಮನೆಗೆ ಸಂಜೆ ಬರ್ತಾನೆ ಕೋಪ ಬಂದ್ರು ಕಂಟ್ರೋಲ್ ಮಾಡ್ಕೊಂಡು ಅವ್ನಿಗೆ ಡ್ರಿಂಕ್ಸ್ ತರೋದಕ್ಕೆ ಅಂತ ರೂಮ್ ಒಳಗಡೆ ಹೋದಾಗ ಆ ಗ್ಯಾಪ್ ಅಲ್ಲಿ ರೆಸ್ಟ್ ರೂಮ್ ಗೆ ಹೋಗ್ತೀನಿ ಅಂತ ಹೇಳಿ ಟೇಬಲ್ ಮೇಲೆ ಇದ್ದ ಶ್ರುತಿ ಫೋನ್ ತಗೊಂಡೋಗಿ ಲಾಕ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಆಗ್ತಿಲ್ಲ ಸೊ ಹಾಗಾದ್ರೆ ಗೌತಮ್ ಪ್ಯಾಟರ್ನ್ ಲಾಕ್ ಚೇಂಜ್ ಮಾಡಿದ್ದಾನೆ ಅನ್ನೋದು ಇವನಿಗೆ ಕನ್ಫರ್ಮ್ ಆಗುತ್ತೆ ಹಾಗಾದ್ರೆ ನಾವು ರೆಕಾರ್ಡ್ ಮಾಡಿದ ವಿಡಿಯೋ ಕೂಡ ನೋಡಿರ್ಬೋದು ನಮ್ಮ ಇಬ್ಬರು ಅಫೇರ್ ಬಗ್ಗೆ ಖಂಡಿತ ಗೊತ್ತಾಗಿರುತ್ತೆ ಅಂತ ಹೆದ್ರಿ ಆ ಫೋನ್ ತಂದು ಟೇಬಲ್ ಮೇಲೆ ಇಟ್ಟು ಎಸ್ಕೇಪ್ ಆಗ್ತಾನೆ ಡ್ರಿಂಕ್ಸ್ ತಗೊಂಡು ಕೊಂಡು ಬಂದಾಗ ಸಂಜೆಯಲ್ಲಿ ಕಾಣಿಸ್ತಾ ಇಲ್ಲ ಫೋನ್ ಮೊದ್ಲಿದ್ದ ಪೊಸಿಷನ್ ಇಂದ ಬೇರೆ ಕಡೆ ಇದೆ ಸೊ ಹಾಗಾದ್ರೆ ನನ್ಗೆ ಅವ್ರಿಬ್ಬರ ಅಫೇರ್ ಬಗ್ಗೆ ಗೊತ್ತಾಗಿದೆ ಅನ್ನೋದು ಸಂಜಯ್ಗೆ ಕನ್ಫರ್ಮ್ ಆಗಿದೆ ಅದಕ್ಕೆ ಓಡೋಗಿದ್ದಾನೆ ಅಂತ ಗೌತಮ್ ಗೆಸ್ ಮಾಡ್ತಾನೆ ಕಟ್ ಮಾಡಿದ್ರೆ ಲಾಯರ್ ಇವ್ರುಗಳ ಮೇಲೆ ಪೊಲೀಸರು ಇನ್ನೊಂದು ಚೈನ್ ಸ್ನಾಚಿಂಗ್ ಕೇಸ್ ಹಾಕಿದ್ರು ಅಲ್ವಾ ಆ ವ್ಯಕ್ತಿನ ಮೀಟ್ ಆಗಿ ಹೇಗಾದ್ರೂ ಕೇಸ್ ನ ವಾಪಸ್ ತಗೊಳ್ಳಿ ಯಾರೋ ಮಾಡಿ ತಪ್ಪಿಗೆ ಇವ್ರಗಳ ಲೈಫ್ ಹಾಳಾಗುತ್ತೆ ಅಂತ ಆರು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಕಳ್ತಾನೆ ಆಗಿದೆ ಮೂರು ಲಕ್ಷ ಕೊಡಿ ಕೇಸ್ ವಾಪಸ್ ತಗೋತೀನಿ ಅಂತ ಸೊ ಲಾಯರ್ ಸುಜಿತ್ ಗೆ ಹೇಳ್ತಾರೆ ಮೂರು ಲಕ್ಷ ಹೇಗಾದ್ರೂ ರೆಡಿ ಮಾಡು ಅಂತ ಅಂಡ್ ಆಸ್ಪಿಟಲ್ ನಲ್ಲಿ ಇರುವ ಹುಡುಗಿ ಬಗ್ಗೆ ವಿಚಾರಿಸಿದೆ ಅವಳು ಸೇಫ್ ಆಗಿದ್ದಾಳೆ ಆದಷ್ಟು ಬೇಗ ರಿಕವರ್ ಆಗ್ತಾಳೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಈ ಕಡೆ ಹಾಸ್ಪಿಟಲ್ ನಲ್ಲಿ ಇರುವ ಚಿಂತೆ ಎಲ್ಲಿ ಶ್ರುತಿ ಬದುಕ್ ಬಿಡ್ತಾಳೆ ಅಂತ ಯಾಕಂದ್ರೆ ಡಾಕ್ಟರ್ಸ್ ವೈಟಲ್ಸ್ ಎಲ್ಲ ಸ್ಟೇಬಲ್ ಆಗಿದೆ ಅಂತ ಹೇಳಿರ್ತಾರೆ ಯಾರು ಇಲ್ದೇ ಇರೋ ಟೈಮ್ ನೋಡಿ ಮತ್ತೆ ವೆಂಟಿಲೇಟರ್ ಪೈಪ್ ರಿಮೂವ್ ಮಾಡಿ ಸಾಯಿಸೋದಕ್ಕೆ ಟ್ರೈ ಮಾಡುವಾಗ ಸುಜಿತ್ ಅಲ್ಲಿಗೆ ಬರ್ತಾನೆ ಶ್ರುತಿ ಇದೇ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅನ್ನೋದು ಗೊತ್ತಾಗಿದ್ರಿಂದ ನೋಡ್ಕೊಂಡು ಹೋಗೋದಕ್ಕೆ ಬಂದಿರ್ತಾನೆ ಗೌತಮ್ ಗೆ ಗಾಬ್ರಿಯಾಗಿ ಯಾರ್ ನೀನು ಅಂತ ಕೇಳ್ತಾನೆ ನೀವು ಕೊಟ್ಟಿರೋ ಚೈನ್ ಸ್ನ್ಯಾಚಿಂಗ್ ಕಂಪ್ಲೇಂಟ್ ಇಂದ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಅಸಲಿಗೆ ನಾವು ಚೈನ್ ಸ್ನ್ಯಾಚಿಂಗ್ ಮಾಡಿಲ್ಲ ನೀವು ಕೇಸ್ ವಾಪಸ್ ತಗೊಂಡ್ರೆ ನಾವು ಸೇವ್ ಆಗ್ತೀವಿ ಅಂತ ಆದ್ರೆ ಗೌತಮ್ ಅದೆಲ್ಲ ಆಗಲ್ಲ ಅಂತ ಬೈದು ಕಳಿಸ್ತಾನೆ ಇವನ್ ನಡವಳಿಕೆ ಅಂಡ್ ಸುಜಿತ್ ಬಂದಾಗ ಇವನು ವೆಂಟಿಲೇಟರ್ ಪೈಪ್ ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು ಇದೆಲ್ಲ ನೋಡಿ ಇವನಿಗೆ ಗೌತಮ್ ಮೇಲೆ ಡೌಟ್ ಶುರು ಆಗುತ್ತೆ ಪೊಲೀಸರು ಇವ್ರ ಮೇಲೆ ಹಾಕಿದ್ದ ಇನ್ನೊಂದು ಚೈನ್ ಸ್ನಾಚಿಂಗ್ ಕೇಸ್ ಹಾಕಿರ್ತಾನೆ ಅಲ್ವಾ ಆ ವ್ಯಕ್ತಿಗೆ ಮೂರ್ ಲಕ್ಷ ಕೊಟ್ಟು ಕೇಸ್ ವಾಪಸ್ ತಗೊಳ್ಳೋ ಹಾಗೆ ಮಾಡ್ತಾರೆ ಈಗ ಇವರಿಗೆ ಥ್ರೆಟ್ ಆಗಿರೋದು ಗೌತಮ್ ಅವನು ಈ ಕೇಸ್ ನ ವಾಪಸ್ ತಗೋಬೇಕು ಅಂಡ್ ಹಾಸ್ಪಿಟಲ್ ನಲ್ಲಿ ಇರುವ ಶ್ರುತಿಗೆ ಏನು ಆಗ್ಬಾರ್ದು ಆಗ ಮಾತ್ರ ಇವರು ಈ ಕೇಸಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಗೌತಮ್ ಹಾಸ್ಪಿಟಲ್ ನಲ್ಲಿ ಎಲ್ಲೆಲ್ಲಾ ಸಿ ಟಿವಿ ಇದೆ ಅನ್ನೋದನ್ನ ನೋಟ್ ಮಾಡ್ತಾನೆ ನಂತರ ಒಂದು ಸಿ ಟಿವಿ ಜಾಮರ್ ನ ತಗೋತಾನೆ ಲಾಯರ್ ಒಂದು ಐಡಿಯಾ ಕೊಟ್ಟು ಒಬ್ಬ ರೌಡಿನ ಮೀಟ್ ಆಗೋದಕ್ಕೆ ಹೇಳ್ತಾರೆ ಆ ರೌಡಿ ಹೇಳ್ತಾನೆ ನಿಮ್ ಬದ್ಲು ನಮ್ ಕಡೆಯವರು ಮೂರ್ ಜನ ಸರೆಂಡರ್ ಆಗ್ತಾರೆ ಆದ್ರೆ ಒಬ್ಬೊಬ್ಬರಿಗೆ ಮೂರ್ ಲಕ್ಷ ಕೊಡಬೇಕು ಪ್ಲಸ್ ನನಗೆ ಒಂದ್ ಲಕ್ಷ ಟೋಟಲ್ ಹತ್ತು ಲಕ್ಷ ರೆಡಿ ಮಾಡಿ ಅಂತ ಕಟ್ ಮಾಡಿದ್ರೆ ಗೌತಮ್ ವಾಚ್ ಮೆನ್ ನ ಮೀಟ್ ಆಗಿ ನನ್ಗೋಸ್ಕರ ಒಂದು ಕೊಲೆ ಮಾಡಿದ್ರೆ ನಿನ್ ಸಾಲ ಎಲ್ಲ ತೀರಿಸ್ತೀನಿ ಆಕ್ಚುಲಿ ಗೌತಮ್ ಈ ವಾಚ್ ಮ್ಯಾನ್ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡಿದಾಗ ಇವರಿಗೆ ತುಂಬಾ ಸಾಲ ಇದೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ಪ್ರತಿದಿನ ಒಬ್ಬ ಥಿಯೇಟರ್ ಹತ್ರ ಬಂದು ಸಾಲ ಕೊಟ್ಟಿಲ್ಲ ಅಂದ್ರೆ ನಿನ್ ಮಗಳ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತೀನಿ ಅಂತ ಹೆದರ್ಸ್ತಾ ಇರ್ತಾನೆ ಫಸ್ಟ್ ಒಪ್ಕೊಳ್ಳೋದಿಲ್ಲ ಆದ್ರೆ ಗೌತಮ್ ಕನ್ವಿನ್ಸ್ ಮಾಡ್ತಾನೆ ಮೂರ್ ತಿಂಗಳಲ್ಲಿ ನೀನು ಜೈಲಿನಿಂದ ರಿಲೀಸ್ ಆಗೋ ತರ ಮಾಡ್ತೀನಿ ಅಂತ ಈ ಕಡೆ ಸುಜಿತ್ ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ ಶ್ರುತಿ ಆಫೀಸ್ ಕ್ಯಾಬ್ ನಲ್ಲಿ ಬಂದಿದ್ರೆ ಖಂಡಿತ ಮನೆ ಹತ್ರ ಡ್ರಾಪ್ ಮಾಡ್ತಿದ್ರು ಆದ್ರೆ ಡ್ರಾಪ್ ಮಾಡಿಲ್ಲ ಅಂದ್ರೆ ಏನರ್ಥ ಯಾರೋ ಪ್ಲಾನ್ ಮಾಡಿ ಶ್ರುತಿ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಇದ್ರ ಬಗ್ಗೆ ಕೇಳೋದಕ್ಕೆ ವಾಚ್ ಮೆನ್ ನ ಮೀಟ್ ಆಗೋದಕ್ಕೆ ಬರ್ತಾನೆ ಆದ್ರೆ ಎಷ್ಟೇ ಹುಡುಕುದ್ರು ವಾಚ್ ಮ್ಯಾನ್ ಸಿಗೋದಿಲ್ಲ ಅಶೋಕ್ ಗೆ ಹೇಳಿ ನನ್ಗೆ ಶ್ರುತಿ ಗಂಡನ್ ಮೇಲೆ ಡೌಟ್ ಇದೆ ಅವ್ನ ವಾಚ್ ಮಾಡು ಅಂತ ಮೇ ಬಿ ಗೌತಮ್ ಯಾವ್ದೋ ಗ್ಯಾಂಗ್ ಗೆ ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಿಸಿರ್ಬೋದು ಅಂತ ಸುಜಿತ್ ಗೆ ಡೌಟ್ ಕಟ್ ಮಾಡಿದ್ರೆ ಗೌತಮ್ ವಾಚ್ಮ್ಯಾನ್ ಗೆ ಸ್ವಲ್ಪ ಚಿನ್ನ ಕೊಟ್ಟು ತಕ್ಷಣ ಕ್ಯಾಶ್ ಅರೇಂಜ್ ಮಾಡೋದಕ್ಕೆ ಆಗಿಲ್ಲ ಅದಕ್ಕೆ ನನ್ನ ವೈಫ್ ಹತ್ರ ಇದ್ದ ಚಿನ್ನಾಭರಣಗಳನ್ನ ತಂದಿದ್ದೀನಿ ಅದ್ರ ವರ್ತ್ ಕಡಿಮೆ ಅಂದ್ರೂ ಐದ್ ಲಕ್ಷ ಮೇಲೆ ಇದೆ ಹಾಸ್ಪಿಟಲ್ ಒಳಗಡೆ ಹೋಗುವಾಗ ಇದನ್ನ ಹೈಡ್ ಮಾಡಿ ತಗೊಂಡು ಹೋಗಿ ಇದು ಸಿಸಿಟಿವಿ ಹ್ಯಾಕರ್ ಇದು ಕೈಯಲ್ಲಿದ್ರೆ ಹಾಸ್ಪಿಟಲ್ ನಲ್ಲಿ ಇರುವ ಸಿ ಸಿ ಯಾವ್ದು ಕೂಡ ವರ್ಕ್ ಆಗಲ್ಲ ನಾನು ಮೊದಲೇ ಹೋಗಿ ಇ ಸಿ ಜಿ ಮಾನಿಟರ್ ನ ಅಡ್ಜಸ್ಟ್ ಮಾಡ್ತೀನಿ ನನ್ ವೈಫ್ ಬಾಯಿಗೆ ವೆಂಟಿಲೇಟರ್ ಪೈಪ್ ನ ಫಿಕ್ಸ್ ಮಾಡಿರ್ತಾರೆ ಅದನ್ನ ರಿಮೂವ್ ಮಾಡಿ ಅಷ್ಟೇ ಅಲ್ಲಿಗೆ ನಿಮ್ ಕೆಲಸ ಮುಗಿಯುತ್ತೆ ನಂತರ ನಾನು ಏನು ಗೊತ್ತಿಲ್ದಿರೋ ಹಾಗೆ ಡ್ರಾಮಾ ಮಾಡ್ತೀನಿ ನೀನೇ ಸಾಯಿಸಿದ್ದು ಅಂತ ನಂತರ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ನಿಮ್ನ ರಿಲೀಸ್ ಮಾಡಿಸೋ ಜವಾಬ್ದಾರಿ ನಂದು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ಕಟ್ ಮಾಡಿದ್ರೆ ಸುಜಿತ್ ಗೌತಮ್ ಫಾಲೋ ಮಾಡ್ತಾ ಇದ್ದಾನೆ ರಮೇಶ್ ಕಾಲ್ ಮಾಡಿ ಬೇರೊಬ್ಬ ಫ್ರೆಂಡ್ ನ ಬೈಕ್ ತಂದಿದ್ದೀನಿ ಅದನ್ನ ಕೊಡೋದಕ್ಕೆ ಇಬ್ರು ಒಟ್ಟಿಗೆ ಹೋಗೋಣ ಬಾ ಅಂತ ಸುಜಿತ್ ನ ಕರೀತಾನೆ ಸುಜಿತ್ ಸರಿ ಅಂತ ಹೇಳ್ತಾನೆ ಈ ಗ್ಯಾಪ್ ನಲ್ಲಿ ರಮೇಶ್ ತಂದಿದ್ದ ಬೈಕ್ ನ ಯಾರೋ ಕದ್ಕೊಂಡು ಹೋಗ್ತಾನೆ ಇದ್ರಿಂದ ರಮೇಶ್ ಗೆ ಗಾಬರಿ ಆಗುತ್ತೆ ಅದೇ ರೂಟ್ ನಲ್ಲೇ ಬಂದ ಸುಜಿತ್ ಮತ್ತೆ ರಮೇಶ್ ಗೆ ಕಾಲ್ ಮಾಡಿ ಯಾಕೆ ಗಾಡಿ ನಿಲ್ಲಿಸದೆ ಹೋಗ್ತಾ ಇದ್ದೀಯಾ ಅಂತ ಆಗ ರಮೇಶ್ ಅದು ನಾನಲ್ಲ ಯಾರೋ ಗಾಡಿ ಕತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಸುಜಿತ್ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಕಟ್ ಮಾಡಿದ್ರೆ ಯಾರು ರೋಡ್ ನಲ್ಲಿ ನಡ್ಕೊಂಡು ಬರ್ತಿದ್ದ ಹುಡುಗಿ ಸರ ಕಿತ್ಕೊಂಡು ಹೋಗ್ತಾನೆ ಇಬ್ರು ಬ್ಲಾಕ್ ಕಲರ್ ಪಲ್ಸರ್ ನಲ್ಲಿ ಬಂದು ಅವ್ನ ಪಿಕ್ಅಪ್ ಮಾಡ್ಕೊಂಡು ಹೋಗ್ತಾರೆ ಆಕ್ಚುಲಿ ಇದು ರಮೇಶ್ ಹತ್ರ ಇದ್ದ ಬೈಕ್ ಆಗಿರುತ್ತೆ ಅಷ್ಟರಲ್ಲಿ ಸುಜಿತ್ ಅವ್ರನ್ನ ಚೇಜ್ ಮಾಡ್ಕೊಂಡು ಬಂದು ಸರಿಯಾಗಿ ಹೊಡಿತಾನೆ ಕಟ್ ಮಾಡಿದ್ರೆ ಗೌತಮ್ ಗೆ ಹೋಗಿ ವಾಚ್ ಮ್ಯಾನ್ ಗೆ ಕಾಲ್ ಮಾಡ್ತಾನೆ ಗೆ ಹೇಗ್ ಬರ್ಬೇಕು ಅಂತ ರೂಟ್ ಹೇಳ್ತಾನೆ ವಾಚ್ ಮ್ಯಾನ್ ಸಿಸಿಟಿವಿ ಹ್ಯಾಕರ್ ನ ಆನ್ ಮಾಡಿ ಹಾಸ್ಪಿಟಲ್ ಒಳಗಡೆ ಬರ್ತಾರೆ ಗೌತಮ್ ಅವ್ರಿಗೆ ಕಣ್ಣಲ್ಲಿ ಸಿಗ್ನಲ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಒಳಗಡೆ ಹೋಗಿ ಗೌತಮ್ ಹೇಳ್ದಂಗೆ ವೆಂಟಿಲೇಟರ್ ಪೈಪ್ ರಿಮೂವ್ ಮಾಡ್ತಾರೆ ಅಷ್ಟರಲ್ಲಿ ಗೌತಮ್ ಒಳಗಡೆ ಬಂದು ಪ್ಲಾನ್ ಪ್ರಕಾರ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾನೆ ಯಾರು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಸೊ ಇವನು ಕಿರ್ಚೋದಕ್ಕೆ ಶುರು ಮಾಡಿದಾಗ ಡಾಕ್ಟರ್ ಅಲ್ಲಿಗೆ ಬರ್ತಾರೆ ವಾಚ್ ಮ್ಯಾನ್ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಹಾಸ್ಪಿಟಲ್ ಸ್ಟಾಫ್ ಅವ್ರನ್ನ ಹಿಡ್ಕೊಳ್ತಾರೆ ಚೆಕ್ ಮಾಡಿದ ಡಾಕ್ಟರ್ ಹೇಳ್ತಾರೆ ಸಾರಿ ನಿಮ್ ವೈಫ್ ತೀರ್ ಹೋದ್ರು ಅಂತ ಇವನಿಗೂ ಅದೇ ಬೇಕಿತ್ತು ಅಂದ್ರೂನು ಯಾರಿಗೂ ಡೌಟ್ ಬರಬಾರ್ದು ಅಂತ ಅಳೋ ತರ ಡ್ರಾಮಾ ಮಾಡ್ತಾನೆ ವಾಚ್ ಮ್ಯಾನ್ ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸುಜಿತ್ ಆ ಮೂರು ಜನರಿಗೆ ಸರಿಯಾಗಿ ಹೊಡೆದು ಅವ್ರು ಕಿತ್ಕೊಂಡಿದ್ದ ಚೈನ್ ನ ಕಲೆಕ್ಟ್ ಮಾಡ್ಕೊಳ್ತಾನೆ ಆ ಹುಡುಗಿ ಕಿರ್ಚಾಡೋದನ್ನ ನೋಡಿ ಸುಜಿತ್ ಬರೋದಕ್ಕೂ ಮುಂಚೆ ಇಬ್ರು ಬೈಕ್ ನಲ್ಲಿ ಅವ್ರನ್ನ ಫಾಲೋ ಮಾಡಿರ್ತಾರೆ ನಂತರ ಸುಜಿತ್ ಅವ್ರಿಗೆ ಹೊಡಿತಾ ಇರೋದನ್ನ ನೋಡಿ ಸ್ಪಾಟ್ ಗೆ ಬಂದು ಅವ್ರನ್ನೆಲ್ಲ ಸ್ಟೇಷನ್ ಗೆ ಕರ್ಕೊಂಡು ಬಂದಿರ್ತಾರೆ ಈಗ ಆ ಇಬ್ರು ಹುಡುಗರು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಮೂರು ಜನ ಒಂದು ಹುಡುಗಿ ಚೈನ್ ನ ಕಿತ್ಕೊಂಡು ಓಡೋದಕ್ಕೆ ಟ್ರೈ ಮಾಡಿದ್ರು ನಾವು ಕೂಡ ಅವ್ರನ್ನ ಚೇಜ್ ಮಾಡಿದ್ವಿ ಅಷ್ಟರಲ್ಲಿ ಸುಜಿತ್ ಅನ್ನೋ ವ್ಯಕ್ತಿ ಆ ಮೂರು ಜನ ಜನರಿಗೆ ಸರಿಯಾಗಿ ಹೊಡೆದು ಅವ್ರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರು ಆಗ ನಾವು ಸ್ಪಾಟ್ ಗೆ ಹೋಗಿ ಆ ಮೂರು ಜನ ಕಳ್ಳರನ್ನ ಎಳ್ಕೊಂಡು ಬಂದ್ವಿ ಅಂತ ಆ ಹುಡುಗಿ ಕೂಡ ಸ್ಟೇಷನ್ ಗೆ ಬಂದಿದ್ದಾಳೆ ಇವರೇ ನನ್ಗೆ ಹೆಲ್ಪ್ ಮಾಡಿದ್ದು ಅಂತ ಇನ್ಸ್ಪೆಕ್ಟರ್ ಗೆ ಸುಜಿತ್ ನೋಡಿ ಇವ್ನು ಕೂಡ ಅದೇ ಕಲ್ಡರ್ ಗ್ಯಾಂಗ್ ಗೆ ಸೇರ್ದವನು ಅಂತ ಅನ್ಕೊಂಡಿರ್ತಾರೆ ಏನು ನಿನ್ ಕಡೆ ಹೊಡೆದು ಎಳ್ಕೊಂಡ್ ಬಂದಿದ್ಯಾ ಅಂತ ಸರ್ ಅವ್ರು ಯಾರು ಅಂತನೆ ನನ್ಗೆ ಗೊತ್ತಿಲ್ಲ ಆ ಮೂರು ಜನ ನನ್ ಫ್ರೆಂಡ್ ಬೈಕ್ ನ ಕದ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ದಾಗ ನಾನು ಅವ್ರಿಗೆ ಹೊಡೆದು ಎಳ್ಕೊಂಡ್ ಬಂದೆ ಆ ಇಬ್ರು ಹುಡುಗರು ಹೇಳ್ದಾಗ್ಲೆ ಗೊತ್ತಾಯ್ತು ಆ ಹುಡುಗಿ ಚೇನ್ ಕಳ್ತನ ಮಾಡಿದ್ದಾರೆ ಅಂತ ಸರಿ ಹಾಸ್ಪಿಟಲ್ ನಲ್ಲಿ ಇದ್ದ ಹುಡುಗಿ ಲಾಯರ್ ಗೆ ಅಂತ ಗೆ ಗಾಬರಿ ಆಗುತ್ತೆ ಈಗ ಸುಜಿತ್ ಹಾಗೂ ಇಬ್ರು ಹುಡುಗರು ಎಳ್ಕೊಂಡು ಬಂದಿದ್ದ ಮೂರು ಜನ ಕಳ್ಳರನ್ನ ಎನ್ವೈರಿ ಮಾಡ್ತಾರೆ ಸುಜಿತ್ ಶ್ರುತಿ ತೀರೋಗಿರೋ ವಿಷಯನ ಅವ್ರ ಫ್ರೆಂಡ್ಸ್ ಗೆ ಹೇಳ್ದಾಗ ಅವರಿಗೂ ಗಾಬರಿ ಆಗುತ್ತೆ ನಂತರ ಲಾಯರ್ ಗು ಕಾಲ್ ಮಾಡಿ ಈ ವಿಷಯ ಹೇಳ್ತಾನೆ ಇನ್ಸ್ಪೆಕ್ಟರ್ ಗೌತಮ್ ಗೆ ಕಾಲ್ ಮಾಡಿ ಸ್ಟೇಷನ್ ಗೆ ಬರೋದಕ್ಕೆ ಹೇಳ್ತಾರೆ ಈ ಕಡೆ ಸ್ಟೇಷನ್ ಹತ್ರ ಲಾಯರ್ ಬರ್ತಾರೆ ಶ್ರುತಿನ ಕೊಂದಿರೋದು ವಾಚ್ ಮನ್ ಅವನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೌತಮ್ ಸ್ಟೇಷನ್ ಗೆ ಬರ್ತಾನೆ ಸ್ಟೇಷನ್ ಒಳಗಡೆ ಹೋಗಿದ್ದ ಲಾಯರ್ ಹೊರಗಡೆ ಬಂದು ಹೇಳ್ತಾರೆ ಏನು ಟೆನ್ಶನ್ ಆಗಬೇಡಿ ಶ್ರುತಿ ಅವ್ರ ಗಂಡ ಗೌತಮ್ ಕೇಸ್ ವಾಪಸ್ ತಗೊಂಡಿದ್ದಾನೆ ಅಂತ ಸೊ ಇವರಿಗೆಲ್ಲ ಫುಲ್ ಖುಷಿ ಆಗುತ್ತೆ ಪೇಪರ್ ನಲ್ಲಿ ಈ ವಿಷಯ ಪಬ್ಲಿಷ್ ಆಗಿದೆ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಪೇಪರ್ ನಲ್ಲಿ ಬರ್ದಿರೋ ಪ್ರಕಾರ ನಿನ್ನೆ ಸುಜಿತ್ ಹಾಗೂ ಇಬ್ರು ಹುಡುಗರು ಮೂರ್ ಜನ ಕಳ್ಳರ್ನ ಹೇಳ್ಕೊಂಡು ಸ್ಟೇಷನ್ ಗೆ ಬಂದಿದ್ರು ಅಲ್ವಾ ಅವರೇ ಶ್ರುತಿ ಮೇಲೂ ಅಟ್ಯಾಕ್ ಮಾಡಿರೋದು ಅಂತ ಗೊತ್ತಾಗಿದೆ ಸಂಜಯ್ ಶ್ರುತಿ ಜೊತೆ ಅಫೇರ್ ಇಟ್ಕೊಂಡು ಅವಳನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಅವಳ ಹತ್ರ ಇದ್ದ ದುಡ್ಡು ಹಾಗೂ ಚಿನ್ನಾಭರಣಗಳನ್ನ ಕಿತ್ಕೊಂಡಿದ್ದಾನೆ ತುಂಬಾ ದಿನ ವೇಟ್ ಮಾಡಿ ಒಂದಿನ ನನ್ನ ಹತ್ರ ಕಿತ್ಕೊಂಡಿದ್ದ ಹಣ ಹಾಗೂ ಚಿನ್ನಾಭರಣಗಳನ್ನ ಕೊಡು ಇಲ್ಲ ಅಂದ್ರೆ ನನ್ನ ಮದ್ವೆ ಆಗು ಅಂತ ಫೋರ್ಸ್ ಮಾಡಿದ್ದಾಳೆ ಅದಕ್ಕೆ ಸಂಜೆ ಏನ್ ಮಾಡಿದ್ದಾನೆ ಅಂದ್ರೆ ನಿನ್ನೆ ಆ ಮೂರು ಜನ ಚೈನ್ ಸ್ನಾಚಿಂಗ್ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ರು ಅಲ್ವಾ ಅವರಿಗೆ ದುಡ್ಡು ಕೊಟ್ಟು ಶ್ರುತಿನ ಕೊಲ್ಲೋದಕ್ಕೆ ಹೇಳಿದ್ದಾನೆ ಆದ್ರೆ ಆ ದಿನ ರಾತ್ರಿ ಥಿಯೇಟರ್ ಹತ್ರ ಅಟೆಂಪ್ಟ್ ಮಿಸ್ ಆಗಿದೆ ಮತ್ತೆ ನಿನ್ನೆ ರಾತ್ರಿ ಮ್ಯಾನ್ ವೆಂಟಿಲೇಟರ್ ಪೈಪ್ ನ ರಿಮೂವ್ ಮಾಡಿ ಶ್ರುತಿನ ಕೊಲೆ ಮಾಡಿದ್ದಾರೆ ಶ್ರುತಿಯವ್ರ ಗಂಡನೇ ವಾಚ್ ನ ಪೊಲೀಸರಿಗೆ ಹಿಡ್ಕೊಟ್ಟಿರೋದು ಅಂಡ್ ಹಾಸ್ಪಿಟಲ್ ನಲ್ಲಿ ಶ್ರುತಿನ ಕೊಲ್ಲೋದಕ್ಕೆ ಹೇಳಿರೋದು ಅದೇ ಸಂಜಯ್ ಅಂತ ಸೊ ಇಷ್ಟು ವಿಷಯ ಪೇಪರ್ ನಲ್ಲಿ ಇದೆ ಇದನ್ನೆಲ್ಲ ಅಲ್ಲೇ ಇದ್ದ ಗೌತಮ್ ಕೇಳಿಸ್ಕೊಳ್ತಾ ಇದ್ದಾನೆ ಸೊ ಈಗ ಇವನ್ ಪ್ಲಾನ್ ಏನಾಗಿತ್ತು ಅನ್ನೋದನ್ನ ತೋರಿಸ್ತಾರೆ ವಾಚ್ ಮೆನ್ ಹಾಸ್ಪಿಟಲ್ ಗೆ ಬರೋದಕ್ಕೂ ಮುಂಚೆ ಅವರಿಬ್ರು ಡಿಸ್ಕಸ್ ಮಾಡಿರ್ತಾರೆ ಅಲ್ವಾ ಅದೇ ಸಿನ್ ತೋರಿಸ್ತಾರೆ ವಾಚ್ಮನ್ ಹೇಳ್ತಾರೆ ನೀವು ನನ್ನ ಪೊಲೀಸರ್ಗೆ ಹಿಡ್ಕೊಟ್ಟಾಗ ನಾನು ಶ್ರುತಿನ ಕೊಲ್ಲೋದಕ್ಕೆ ಹೇಳಿದ್ದು ಸಂಜಯ್ ಅಂತ ಹೇಳಬೇಕು ಅಲ್ವಾ ಅದಕ್ಕೆ ಗೌತಮ್ ಹೌದು ಅಂತ ಹೇಳ್ತಾನೆ ಒಂದು ವೇಳೆ ಸಂಜಯ್ ನ ಪೊಲೀಸರು ಅರೆಸ್ಟ್ ಮಾಡಿದಾಗ ಅವನು ನನ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಮ್ ಕತೆ ಏನು ಅಂತ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅದಕ್ಕೆ ನನ್ನ ಹತ್ರ ಬೇರೆ ಪ್ಲಾನ್ ಇದೆ ಅಂತ ಗೌತಮ್ ಹೇಳಿದ್ದಾನೆ ಆಕ್ಚುಲಿ ಆ ದಿನ ರಾತ್ರಿ ಸಂಜಯ್ ಮನೆಗ್ ಬಂದು ಇಬ್ರು ಅಫೇರ್ ವಿಷಯ ಗೌತಮ್ ಗೆ ಗೊತ್ತಾಗಿದೆ ಅಂತ ಹೆದ್ರಿ ಓಡೋಗಿರ್ತಾನೆ ಅಲ್ವಾ ಅದೇ ದಿನ ರಾತ್ರಿ ಗೌತಮ್ ಅವನ್ನ ಹುಡ್ಕೊಂಡು ಹೋಗಿ ಸಾಯಿಸಿದ ನಂತರ ಹೂತಾಕಿರ್ತಾನೆ ನಂತರ ವಾಚ್ಮನ್ ಗೆ ಶ್ರುತಿನ ಕೊಲೆ ಮಾಡಿದ ನಂತರ ಪೊಲೀಸರು ಕೇಳಿದ್ರೆ ಸಂಜಯ್ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು ಅಂತ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೇಳಿರ್ತಾನೆ ಪೇಪರ್ ನಲ್ಲಿ ಶ್ರುತಿ ಕೇಸ್ ಬಗ್ಗೆ ಬರ್ದಿರೋದನ್ನ ನೋಡಿ ಸುಜಿತ್ಗೆ ನಂಬೋದಕ್ಕೆ ಆಗ್ತಿಲ್ಲ ಮೇ ಬಿ ಶ್ರುತಿ ಮೇಲೆ ಅಟ್ಯಾಕ್ ಮಾಡಿಸಿರೋದು ಗೌತಮ್ ಆಗಿರ್ಬೋದು ಈ ಚಿತ್ರ ಎಂಡ್ ಆಗುತ್ತೆ ಗೈಸ್ ಈಗ ನಿಮ್ಗೆ ಏನ್ ಅನ್ಸುತ್ತೆ ಶ್ರುತಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಸಂಜಯ್ಯ ಅಥವಾ ಗೌತಮ್ ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ